ನೀವು ಸರ್ಕಾರಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಟಿಸ್ನ ಜಾರಿ ಮಾಡಿದೆ. ಒಂದ್ ಕಡೆ ವಾಲ್ಮೀಕಿ ಹಗರಣದಿಂದ ಆಗ್ತಾ ಇರುವಂತಹ ಮುಜುಗರ, ಮತ್ತೊಂದೆಡೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಟಿಸ್ನ ಜಾರಿ ಮಾಡಿದೆ. ಯಾವ ವಿಚಾರಕ್ಕೆ ಅಂದ್ರೆ, ಎಸ್ಸಿಪಿ ಹಾಗೆ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 14,730 ಕೋಟಿ ರೂಪಾಯಿ ಹಣ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆಯಾಗಿದೆ ಅನ್ನುವಂತಹ ಆರೋಪ ಇದೆ ರಾಜ್ಯ ಸರ್ಕಾರಕ್ಕೆ. ಈಗ ಕಾರಣ ಕೇಳಿ ಎನ್ಸಿಎಸ್ಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ಬಗ್ಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಹರೀಶ್, ಒಂದ್ ಕಡೆ ವಾಲ್ಮೀಕಿ ಹಗರಣದಿಂದ ಆಗ್ತಾ ಇರುವಂತಹ ಮುಜುಗರ, ಅದರ ಬೆನ್ನಲ್ಲೇ ಈಗ ರಾಷ್ಟ್ರೀಯ ಪರಿಶಿಷ್ಟ ವರ್ಗಗಳ ಆಯೋಗ ಜಾರಿ ಮಾಡಿರುವಂತಹ ನೋಟಿಸ್, ಡೀಟೇಲ್ಸ್ ನ ಕೊಡ್ತಾ ಹೋಗಬಹುದಾ? ಯಾವ ರೀತಿಯ ಮುಜುಗರ ಎದುರಾಗಬಹುದು ರಾಜ್ಯ ಸರ್ಕಾರಕ್ಕೆ ಅಂತ? ವಿಜಯಶ್ರೀ, ಈಗ ಸಹಜವಾಗಿ ಕೂಡ ಎಲ್ಲೊಂದು ಕಡೆ ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಕೂಡ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಸಂಪನ್ಮೂಲ ಸಂಗ್ರಹ ಮಾಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಬೇರೆ ಬೇರೆ ಆದಾಯದ ಮೂಲಗಳನ್ನು ಕೂಡ ಹುಡುಕ್ತಾ ಇರುವಂಥದ್ದು. ಆದರೆ ಇದೆಲ್ಲದರ ನಡುವೆ ಸೊ ದಲಿತ ಸಮುದಾಯಕ್ಕೆ, ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾಗಿಟ್ಟಿರುವಂತಹ ಹಣವನ್ನು ಕೂಡ ಈಗ ಬಳಕೆ ಮಾಡಲಾಗಿದೆ ಅನ್ನುವಂಥ ಕೂಡ ಈಗ ಆರೋಪಗಳು ಕೇಳಿಬರ್ತದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿರುವಂಥದ್ದು. 17,000 ಕೋಟಿಗೂ ಹೆಚ್ಚು ಹಣವನ್ನು ಈಗ ಗ್ಯಾರಂಟಿ ಯೋಜನೆಗಳಿಗೆ ಅದು ಬಳಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬರ್ತದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ 7 ದಿನಗಳ ಒಳಗೆ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ನೀಡುವಂತೆ ಕೂಡ ಸೊ ಈಗಾಗಲೇ ರಾಜ್ಯ ಸಿ ಎಸ್ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಕೂಡ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಏನು ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಇದೆಲ್ಲದರ ನಡುವೆ ಒಂದು ಇಲ್ಲಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣದ್ದು ಕೂಡ ಇಲ್ಲಿ ಸರ್ಕಾರಕ್ಕೆ ತಲ್ಲನಾಗಿರುವಂಥ ಹೊತ್ತಲ್ಲೇ ಇದೀಗ ರಾಷ್ಟ್ರೀಯ ಇದು ಏನು ಪರಿಶಿಷ್ಟ ಪಂಗಡಗಳ ಆಯೋಗ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಒಂದು ರೀತಿಯಲ್ಲಿ ಮುಜುಗರಕ್ಕೆ ಎಡೆ ಮಾಡಿಕೊಡ್ತಿದ್ಯಾ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಆದರೆ ಸಚಿವರು ಹೇಳ್ತಾ ಇರುವಂಥದ್ದು ಇದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿಯ ಒಂದು ಪತ್ರವನ್ನು ಬರೆಯಲಾಗಿದೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಸೊ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳಿಗೆ ಸಾಕಷ್ಟು ಉತ್ತೇಜನವನ್ನು ಕೊಟ್ಟಿದೆ, ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದೆ. ಆದರೆ ಎಲ್ಲೊಂದು ಕಡೆ ನಾವು ಈ ಒಂದು ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಪತ್ರ ಬರೆದಿರುವಂಥದ್ದು ರಾಜಕೀಯ ಉದ್ದೇಶಕ್ಕೆ ಅನ್ನುವಂಥ ಮಾತನ್ನು ಕೂಡ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.